ಮೂಧೋಳದ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ನೋಟಿಸ್ ಜಾರಿ. ಹೀಗೆ ಒಂದೊಂದೇ ಹೋಟೆಲ್ಗಳಿಗೆ ನುಗ್ಗಿ ಚೆಕ್ ಮಾಡ್ತಾ ಇದ್ರು. ಶುಚಿತ್ವ, ಲೈಸೆನ್ಸ್, ಆಹಾರದಲ್ಲಿ ಕಲರ್ ಬಳಕೆ ಮಾಡ್ತಿದ್ದ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡ್ತಿದ್ರು. ಅಂದ ಹಾಗೆ ಇದು ಮೂಧೋಳ ನಗರದ ರನ್ನಾ ಸರ್ಕಲ್ನಲ್ಲಿ ದಿಢೀರಂತ ಫುಡ್ ಸೇಫ್ಟಿ ಆಫೀಸರ್ ದಾಳಿ ನಡೆಸಿದ್ರು. ರನ್ನಾ ಸರ್ಕಲ್ನಲ್ಲಿರುವ ಎಲ್ಲಾ ಹೋಟೆಲ್ಗಳು, ಬೀದಿ ವ್ಯಾಪಾರಸ್ಥರ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ರು. ಶುಚಿತ್ವ, ಕಳಪೆ ಗುಣಮಟ್ಟದ ಆಹಾರ ತಯಾರಿಕೆ, ನಾನ್ ವೆಜ್ ಮಾರಾಟ ಮಾಡ್ತಿದ್ದ ಕೆಲವು ಅಂಗಡಿಗಳಿಗೆ ತಾಕೀತು ಮಾಡಿದ್ರು. ರಾಜ್ಯದಲ್ಲಿ ಗೋಬಿ ಮಂಚೂರಿ ಕಲರ್ ಬಳಕೆ ಬ್ಯಾನ್ ಆಗಿದ್ರು. ಚಿಕನ್ ಫಿಶ್ ಗಳಿಗೆ ಕಲರ್ ಬಳಕೆ ಮಾಡ್ತಿದ್ದವರಿಗೆ ತಿಳಿ ಹೇಳಿದ್ರು. ಮೊದಲ ಬಾರಿ ತಪ್ಪು ಮಾಡಿದ ಅಂಗಡಿಗಳಿಗೆ ಫಸ್ಟ್ ನೋಟಿಸ್ ನೀಡಿ ಎಚ್ಚರಿಸಿದ್ರು. ಹಾಗೆಯೇ 15 ದಿನಗಳೊಳಗೆ ಎಲ್ಲವೂ ಸರಿ ಕಾಣದಿದ್ರೆ ಅಂತ ಹೋಟೆಲ್ ಮತ್ತು ಅಂಗಡಿಗಳ ವಿರುದ್ಧ ಕೇಸ್ ದಾಖಲಿಸಿ ದಂಡ ಮತ್ತು ಸೀಸ್ ಮಾಡುವ ಎಚ್ಚರಿಕೆಯನ್ನ ಆಹಾರ ಸುರಕ್ಷಾಧಿಕಾರಿಗಳು ನೀಡಿದ್ರು. ಜಿಲ್ಲಾಧಿಕಾರಿ ಜಾನಕಿ ಹಾಗೂ ತಹಶೀಲ್ದಾರ್ ವಿನೋದ ಹತ್ತಳ್ಳಿ ಆದೇಶದ ಮೇರೆಗೆ ಎಲ್ಲಾ ಹೋಟೆಲ್ಗಳ ಕಿಚನ್ಗೆ ಹೋಗಿ ಪರಿಶೀಲನೆ ನಡೆಸಿದ್ರು. ಶುಕ್ರವಾರ 25ಕ್ಕೂ ಹೆಚ್ಚಿನ ಹೋಟೆಲ್ ಮತ್ತು ಖಾದ್ಯ ತಯಾರಿಕೆ ಅಂಗಡಿಗಳಿಗೆ ಭೇಟಿ ನೀಡಿದ್ರು. ಈ ವೇಳೆ ಆಹಾರ ಸುರಕ್ಷಾಧಿಕಾರಿಗಳಾದ ಸುರೇಶ್ ಹೊಸಮನಿ, ದಯಾನಂದ ಅಪ್ಪಾಜಿ ಹೂಗಾರ್ ಮತ್ತು ನಗರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕ ಸುಭಾಷ್ ಕಾಂಬಳೆ, ಹನುಮಂತ ಮಾಲಗಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.